Hello friends, namaskara ellarigu, ellaru hegiddira, welcome back to supermomfreya. Ivattina video dalli naan nim jothe pregnancy alli private part hair annu hege remove maadabodu anta naan nimge telisikottini. Andre first trimester alli, second trimester alli, third trimester alli, pregnancy ya first month inda hidu 9 month tanaka yavella reetiyalli hair remove maadabodu anta share maadtini. ಇನ್ನೊಂದು ಏನಂದರೆ ಈ ವಿಡಿಯೋ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಗೋಸ್ಕರ ಆ್ಯಂಡ್ ಸ್ಪೆಷಲಿ ಡೆಡಿಕೇಟೆಡ್ ಟು ಆಲ್ ಪ್ರೆಗ್ನೆಂಟ್ ಲೇಡೀಸ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದೊಂದು ಸ್ವಲ್ಪ ಸೆನ್ಸಿಟಿವ್ ಟಾಪಿಕ್, ಇದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡೋಕೆ ಆಗಲಿ ಅಥವಾ ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡೋಕೆ ಆಗಲಿ ನಾವು ಹೆಚ್ಚಾಗಿ ಹೋಗೋದಿಲ್ಲ. ಸೊ ಹಾಗಾಗಿ ಏನಾಗತ್ತೆ ಅಂದರೆ ತುಂಬ ಡೌಟ್ಗಳು ನಮ್ಮಲ್ಲೇ ಉಳ್ಕೊಳ್ಬಿಡುತ್ತೆ ಆ್ಯಂಡ್ ಕೆಲವೊಮ್ಮೆ ನಾವು ಇದರಿಂದ ರಾಂಗ್ ಸ್ಟೆಪ್ ಮಾಡುವ ಚಾನ್ಸಸ್ ಕೂಡ ಇದೆ. ಸೊ ಆದ ಕಾರಣ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಮೊದಲೇ ಹೇಳಿದಾಗೆ ಇನ್ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಇವಾಗ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಅಂದರೆ ಏನಂದರೆ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಹೇರ್ ಗ್ರೋತ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನೀವು ನಾನ್ ಪ್ರೆಗ್ನೆಂಟ್ ಲೇಡೀಸ್ಗೆ ಕಂಪೇರ್ ಮಾಡಿದ್ದೆ ಪ್ರೆಗ್ನೆನ್ಸಿಯಲ್ಲಿ ಹೇರ್ ಗ್ರೋತ್ ಸ್ವಲ್ಪ ವೇಗದಲ್ಲಿ ಇಂಪ್ರೂವ್ ಆಗ್ತಾ ಇರುತ್ತೆ. ಇದು ಯಾಕೆ ಅಂದರೆ ಪ್ರೆಗ್ನೆನ್ಸಿಯ ಹಾರ್ಮೋನ್ನಿಂದ. ಸೊ ಈ ಪ್ರೆಗ್ನೆನ್ಸಿಯ ಹಾರ್ಮೋನ್ನಿಂದ ನಿಮ್ಮ ತಲೆ ಕೂದಲಿನ ಹೇರ್ ಆಗಿರ್ಬೋದು ಅಥವಾ ಕೈ ಕಾಲುಗಳ ಹೇರ್ ಆಗಿರ್ಬೋದು, ಹಾಗೆಯೇ ಪ್ರೈವೇಟ್ ಪಾರ್ಟ್ನ ಹೇರ್ ಕೂಡ ವೇಗವಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಟೈಮಲ್ಲಿ ನೀವು ಹೈಜಿನ್ ಇಟ್ಕೊಳ್ಳೋದು, ಆ ಪ್ಲೇಸನ್ನು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ವೇಳೆ ನೀವು ಕರೆಕ್ಟಾಗಿ ಹೈಜಿನ್ ಮೇಂಟೈನ್ ಮಾಡದಿದ್ದರೆ, ಕ್ಲೀನ್ ಇಡದಿದ್ದರೆ ಅಲ್ಲಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಒಂದು ವೇಳೆ ಇನ್ಫೆಕ್ಷನ್ ಆದರೆ ನಿಮಗೆ ಮಾತ್ರವಲ್ಲ ನಿಮ್ಮ ಒಳಗೆ ಬೆಳೆಯುತ್ತಿರುವ ಮಗುವಿಗೆ ಕೂಡ ತೊಂದರೆ ಆಗುವ ಚಾನ್ಸಸ್ ಇದೆ. ಸೊ ಆದ ಕಾರಣ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ನೀವು ಚೆನ್ನಾಗಿ ಆ ಒಂದು ಏರಿಯಾವನ್ನು ಹೈಜಿನ್ ಆಗಿ ಇಟ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು. ಆ್ಯಂಡ್ ಇದರ ಬಗ್ಗೆ ಹೇಳಲಿಕ್ಕೆ ಎಲ್ಲ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ನೀವು ಎವ್ರಿ ಟೈಮ್ ಟಾಯ್ಲೆಟಿಗೆ ಹೋಗಿ ಬಂದ ಮೇಲೆ, ಅಂದರೆ ಅದು ಸ್ಟೂಲ್ ಪಾಸ್ ಮಾಡಿದ್ದು ಕೂಡ ಆಗಿರ್ಬೋದು ಅಥವಾ ಯೂರಿನ್ ಪಾಸ್ ಮಾಡಿದ್ದು ಕೂಡ ಆಗಿರ್ಬೋದು, ನೀವು ಆ ಏರಿಯಾವನ್ನು ಚೆನ್ನಾಗಿ ಎವ್ರಿ ಯೂರಿನ್ ಪಾಸ್ ಮಾಡಿದ ಆದಮೇಲೆ ಆ ಏರಿಯಾವನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಸೊ ಇದರಿಂದ ನೀವು ಇನ್ಫೆಕ್ಷನ್ ಆಗೋ ಚಾನ್ಸಸ್ಸನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಸೊ ಹಾಗೆಯೇ ಚೆನ್ನಾಗಿ ನೀರು ಕುಡಿಬೇಕು. ಸೊ ಇದರಿಂದ ಏನಾಗುತ್ತೆ, ಒಂದು ವೇಳೆ ಇನ್ಫೆಕ್ಷನ್ ಬಂದರೂ ಕೂಡ ವಾಶ್ ಔಟ್ ಆಗಿ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒಂದು ವೇಳೆ ನಿಮಗೆ ಯೂರಿನ್ ಇನ್ಫೆಕ್ಷನ್ ಇದ್ದರೆ ಡಾಕ್ಟರ್ನ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಪ್ರೆಗ್ನೆನ್ಸಿಯಲ್ಲಿ ನೆಗ್ಲೆಕ್ಟ್ ಮಾಡಲೇಬಾರದು. ಸೊ ಇದು ಸ್ವಲ್ಪ ಸಿಂಪಲ್ ವಿಷಯ, ಹೆಚ್ಚಾಗಿ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಮೇನ್ ಟಾಪಿಕ್ಗೆ ನಾವು ಹೋಗೋಣ, ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಹೇರ್ ರಿಮೂವ್ ಮಾಡ್ಬೋದು ಅಂತ. ಸೊ ಮೊದಲನೇ ಒಂದು ಡೌಟ್ ಏನಂದರೆ, ತುಂಬ ಜನರಿಗೆ, ತುಂಬ ಮಹಿಳೆಯರಿಗೆ, ನಾವು ಏನು ಹೇಳ್ತೇವೆ ಹೇರ್ ರಿಮೂವಲ್ ಕ್ರೀಮ್ ಯೂಸ್ ಮಾಡ್ಬೋದಾ ಅಂತ. ಸೊ ಆ್ಯಕ್ಚುಲಿ ಕೆಲವರು ಕೇಳ್ತಾರೆ ವೀಟ್ ಯೂಸ್ ಮಾಡ್ಬೋದಾ ಅಥವಾ ಬೇರೆ ಏನಾದರೂ ಹೇರ್ ರಿಮೂವಲ್ ಕ್ರೀಮ್ ಯೂಸ್ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ಈ ಎಲ್ಲ ಕ್ರೀಮ್ಗಳು ನಿಮ್ಮ ಬಾಡಿಯ ಸ್ಕಿನ್ಗೆ, ಅಂದರೆ ಕೈನ ಸ್ಕಿನ್ ಇರ್ಬೋದು ಅಥವಾ ಕಾಲಿನ ಸ್ಕಿನ್ ಇರ್ಬೋದು, ಸೊ ಆ ಒಂದು ಸ್ಕಿನ್ಗೆ ಮಾಡಿರುವಂಥ ಕ್ರೀಮ್. ಆ್ಯಂಡ್ ನಿಮ್ಮ ಬಾಡಿ ಸ್ಕಿನ್ ಮತ್ತು ಪ್ರೈವೇಟ್ ಪಾರ್ಟ್ನ ಸ್ಕಿನ್ ಕಂಪೇರ್ ಮಾಡಿದರೆ ಪ್ರೈವೇಟ್ ಪಾರ್ಟ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಇದರಿಂದ ನೀವು ಆ ಕ್ರೀಮ್, ಬಾಡಿ ಕ್ರೀಮ್, ಆ ಒಂದು ಹೇರ್ ಕ್ರೀಮ್ ಅಲ್ಲಿ ಯೂಸ್ ಮಾಡಿದರೆ ನಿಮಗೆ ಇನ್ಫೆಕ್ಷನ್ ಆಗುವ ಅಥವಾ ಬೇರೆ ತೊಂದರೆ ಆಗುವ ಚಾನ್ಸಸ್ ಇದೆ. ಯಾಕೆಂದರೆ ಅದರಲ್ಲಿ ಹೈ ಕೆಮಿಕಲ್ಸ್ ಇರುತ್ತೆ ಆ್ಯಂಡ್ ನಾಟ್ ಸೇಫ್ ಫಾರ್ ಪ್ರೈವೇಟ್ ಪಾರ್ಟ್ಸ್ ಅಂತ ಕೂಡ ತುಂಬ ಕ್ರೀಮಲ್ಲಿ ಬರೆದಿರ್ತಾರೆ. ಸೊ ಆದ ಕಾರಣ ನೀವು ಏನಾದರೂ ಈ ಥರ ಕ್ರೀಮ್ ನೋಡಿದರೆ ಮಾರ್ಕೆಟಲ್ಲಿ, ನೀವು ಅದರಲ್ಲಿ ಸರಿಯಾಗಿ ಓದಿ ನೋಡಿ, ಕೆಲವೊಂದು ಕ್ರೀಮಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ ನಾಟ್ ಟು ಯೂಸ್ ಫಾರ್ ಪ್ರೈವೇಟ್ ಪಾರ್ಟ್ಸ್ ಅಂತ. ಸೊ ಈ ರೀತಿ ನೀವು ಕರೆಕ್ಟಾಗಿ ಓದಿ ನೋಡಬೇಕಾಗುತ್ತೆ. ಹೆಚ್ಚಾಗಿ ಈ ಎಲ್ಲ ಕ್ರೀಮ್ಗಳನ್ನು ನೀವು ಪ್ರೈವೇಟ್ ಪಾರ್ಟಲ್ಲಿ ಯೂಸ್ ಮಾಡಲೇಬಾರ್ದು. ಯಾವುದಾದ್ರೂ ಕ್ರೀಮ್ ಸೇಫ್ ಫಾರ್ ಪ್ರೈವೇಟ್ ಪಾರ್ಟ್, ಸೇಫ್ ಟು ಯೂಸ್ ಆ ಪ್ರೈವೇಟ್ ಪಾರ್ಟ್ಸ್ ಅಂತ ಇದ್ದರೆ ಆ ಟೈಮಲ್ಲಿ ನೀವು ಯೂಸ್ ಮಾಡ್ಬೋದು. ಬಟ್ ಹೆಚ್ಚಾಗಿ ಬಾಡಿ ಕ್ರೀಮ್ ಅಥವಾ ಬಾಡಿಗೆ ನೀವು ಹೇರ್ ರಿಮೂವಲ್ ಕ್ರೀಮ್ ಯೂಸ್ ಮಾಡ್ತೀರಾ ನೋಡಿ, ಅದನ್ನು ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಯೂಸ್ ಮಾಡಲೇಬಾರ್ದು. ಸೊ ನಿಮಗೆ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಅಥವಾ ಡಾಕ್ಟರ್ನ ಪರ್ಮಿಷನ್ ತೊಗೊಂಡು ಕೂಡ ನೀವು ನೋಡ್ಬೋದು. ಸೊ ಇದು ನಾನು ನಿಮಗೆ ಹೇಳ್ತಾ ಇರೋದು ಬಾಡಿ ಕ್ರೀಮ್ ಅಥವಾ ಹೇರ್ ರಿಮೂವಲ್ ಕ್ರೀಮ್ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಸೇಫ್ ಫಾರ್ ಪ್ರೈವೇಟ್ ಪಾರ್ಟ್ ಅಂತ ಇದ್ದರೆ ಆ ಟೈಮಲ್ಲಿ ಮಾತ್ರ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಯೂಸ್ ಮಾಡ್ತಾ ಇದ್ದರೆ ಡಾಕ್ಟರ್ನ ಪರ್ಮಿಷನ್ ತೊಗೊಂಡೇ ಯೂಸ್ ಮಾಡಿ.
ಸೊ ಇದು ಒಂದು ನಾನು ನಿಮಗೆ ಪಾಯಿಂಟ್ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಹೇರ್ ರಿಮೂವಲ್ ಕ್ರೀಮ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಏನು ಮಾಡ್ಬೋದು, ಹೇಗೆ ಆ ಪ್ಲೇಸಿನ ಹೇರ್ ರಿಮೂವ್ ಮಾಡ್ಬೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ 3 ಮಂತ್ಸಲ್ಲಿ ಹೆಚ್ಚಾಗಿ ನಾವು ಹೇಗೆ ಮೊದಲಿದ್ದೇವೆ ಹಾಗೆ ಇರುತ್ತೆ ನಮ್ಮ ಬಾಡಿ ಕೂಡ, ನಮ್ಮ ಹೊಟ್ಟೆ ಕೂಡ ಮುಂದೆ ಬಂದಿರೋದಿಲ್ಲ, ನಾವು ಕೂಡ ಸ್ವಲ್ಪ ಆರಾಮ ಫೀಲ್ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಒಂದು ಚೆನ್ನಾಗಿ ಇರುವ ರೇಜರು ಅನ್ನು ನೀವು ಯೂಸ್ ಮಾಡಿ, ಯಾಕೆಂದರೆ ಮಾರ್ಕೆಟಲ್ಲಿ ತುಂಬ ರೇಜರ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ರೇಜರ್ ಸಿಗುತ್ತೆ. ಸೊ ಆ ರೇಜರಿಂದ ಯೂಸ್ ಮಾಡಿ ನಿಮ್ಮ ಆ ಪಾರ್ಟನ್ನು ನೀವು ಶೇವ್ ಮಾಡ್ಬೋದು. ಸೊ ಶೇವ್ ಮಾಡುವಾಗ ನಿಮಗೆ ಬೇಕಾದರೆ ಒಂದು ಕನ್ನಡಿಯನ್ನು, ಒಂದು ಸಣ್ಣ ಕನ್ನಡಿ ನಿಮಗೆ ಹೆಲ್ಪ್ಗೋಸ್ಕರ ನೀವು ಇಟ್ಟು ಆ ಪಾರ್ಟನ್ನು ನೀವು ಆರಾಮವಾಗಿ ಶೇವ್ ಮಾಡ್ಬೋದು. ಯಾಕೆಂದರೆ ಫಸ್ಟ್ 3 ಮಂತ್ಸಲ್ಲಿ ಮೊದಲೇ ಹೇಳಿದಾಗೆ ನಮ್ಮದು ವೇಟ್ ಕೂಡ ಜಾಸ್ತಿ ಆಗಿರೋದಿಲ್ಲ, ನಾವು ಕೂಡ ಕಂಫರ್ಟೇಬಲ್ ಫೀಲ್ ಮಾಡ್ತೀವಿ, ಹೊಟ್ಟೆ ಕೂಡ ನಮ್ಮದು ಜಾಸ್ತಿ ಮುಂದೆ ಬರೋದಿಲ್ಲ. ಸೊ ಇದೊಂದು ರೇಜರ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ರೇಜರ್ ಯೂಸ್ ಮಾಡುವಾಗ ಕೂಡ ಹಾಗೇ ನಿಮ್ಮ ಹೇರ್ ಗ್ರೋತ್ ಯಾವ ಡೈರೆಕ್ಷನಲ್ಲಿ ಇದೆ ಅದೇ ಡೈರೆಕ್ಷನಿಗೆ ನೀವು ಶೇವ್ ಮಾಡಬೇಕು, ಅಪೋಸಿಟ್ ಡೈರೆಕ್ಷನಿಗೆ ಶೇವ್ ಮಾಡಬಾರ್ದು. ಆ್ಯಂಡ್ ಶೇವ್ ಮಾಡೋ ಟೈಮಲ್ಲಿ ನೀವು ಯಾವುದಾದ್ರೂ ಸೋಪನ್ನು ಯೂಸ್ ಮಾಡ್ಬೋದು, ಅಂದರೆ ಸ್ವಲ್ಪ ಸೋಪ್ ಮತ್ತು ನೀರಿಗೆ ಸ್ವಲ್ಪ ನೊರೆ ತಂದು ಆ ಪ್ಲೇಸಲ್ಲಿ ಸ್ವಲ್ಪ ಅಪ್ಲೈ ಮಾಡಿ ಆಮೇಲೆ ನೀವು ಹೇರ್ ರಿಮೂವ್ ಮಾಡಿದರೆ ಹೇರ್ ಈಸಿಲಿ ಹೋಗುತ್ತೆ. ಸೊ ಇದು ಒಂದು ಮೆಥಡ್ ನೀವು ಫಾಲೋ ಮಾಡ್ಬೋದು. ಸೊ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಸೋಪ್ ಮತ್ತು ನೀರನ್ನು ಸ್ವಲ್ಪ ಆ ಪ್ಲೇಸಲ್ಲಿ ಹಾಕಿ, ಒಂದು ಮೈಲ್ಡ್ ಸೋಪ್, ಜೆಂಟಲ್ ಸೋಪ್ ಇರುತ್ತೆ ಅಲ್ಲ ಅಲ್ವಾ, ಸೊ ಆ ರೀತಿ ಸೋಪನ್ನು ನೀವು ಆ ಪ್ಲೇಸಲ್ಲಿ ಹಾಕಿ ಮತ್ತೆ ನೀವು ಮೆಲ್ಲನೆ ಆ ಏರಿಯಾ ಕ್ಲೀನ್ ಮಾಡ್ಬೋದು. ಒಂದು ವೇಳೆ ಡೆಟಾಲ್ ಸೋಪ್ ಇದ್ದರೆ ನೀವು ಡೆಟಾಲ್ ಸೋಪನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಜೆಂಟಲ್ ಸೋಪ್ ಇದ್ದರೆ ಆ ಥರ ಸೋಪನ್ನು ನೀವು ಆ ಪ್ಲೇಸಲ್ಲಿ ಯೂಸ್ ಮಾಡಿ ಶೇವ್ ಮಾಡ್ಬೋದು. ಆ್ಯಂಡ್ ಶೇವ್ ಮಾಡುವಾಗ ನೀವು ಆದಷ್ಟು ಜೆಂಟಲಾಗಿ ಶೇವ್ ಮಾಡಬೇಕು. ಕನ್ನಡಿಯನ್ನು ನಾನು ಮೊದಲೇ ಹೇಳಿದಾಗೆ ಕನ್ನಡಿಯನ್ನು ಸಪೋರ್ಟ್ಗೋಸ್ಕರ ಇಟ್ಟು ಅದರ ಹೆಲ್ಪಿಂದ ನೀವು ಶೇವ್ ಮಾಡ್ಬೋದು. ಆ್ಯಂಡ್ ಶೇವ್ ಮಾಡಿದ ಆದಮೇಲೆ ಕೆಲವರಿಗೆ ಇರಿಟೇಷನ್ ಇರುತ್ತೆ, ಸೊ ಕೆಲವೊಮ್ಮೆ ಇದು ಸಾಮಾನ್ಯ ರೇಜರ್ ಯೂಸ್ ಮಾಡಿದ್ದಾದಮೇಲೆ. ಸೊ ನೀವು ರೇಜರ್ ಯೂಸ್ ಮಾಡಿದ್ದಾದಮೇಲೆ ಆ ಪ್ಲೇಸನ್ನು ಚೆನ್ನಾಗಿ ವಾರ್ಮ್ ವಾಟರಿಂದ ವಾಶ್ ಮಾಡಿ ಆ ಏರಿಯಾವನ್ನು ಡ್ರೈ ಮಾಡಿ ಆಮೇಲೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಆ ಪ್ಲೇಸಲ್ಲಿ ಹಚ್ಚಿ ಮಾಯಿಶ್ಚರೈಸ್ ಮಾಡೋದ್ರಿಂದ ಈ ಎಲ್ಲ ತೊಂದರೆ ನಿಮಗೆ ಆಗೋದಿಲ್ಲ. ಸೊ ಇದು ಮೊದಲನೇ ಕೆಲಸ ನೀವು ಮಾಡ್ಬೋದು ಫಸ್ಟ್ 3 ಮಂತ್ಸಲ್ಲಿ. ಇನ್ನೊಂದು ಸೆಕೆಂಡ್ ಮೆಥಡ್ ಬಂದು, ಒಂದು ವೇಳೆ ಹೇರ್ ನಿಮಗೆ ತುಂಬ ಜಾಸ್ತಿ ಇದೆ ಆ ಪ್ಲೇಸಲ್ಲಿ ಅಂದರೆ ಕತ್ತರಿಂದ ಕೂಡ ನೀವು ಸ್ವಲ್ಪ ಟ್ರಿಮ್ ಮಾಡ್ಕೋಬಹುದು. ಸೊ ಇದು ಕೂಡ ನೀವು ಜಾಗ್ರತೆಯಾಗಿರಬೇಕು, ಒಂದು ಕನ್ನಡಿಯನ್ನು ನಿಮ್ಮ ಮುಂದೆ ಇಟ್ಕೊಂಡು ಅದರ ಹೆಲ್ಪಿಂದ ನಿಮಗೆ ಕಾಣುವ ಹಾಗೆ ನೀವು ಹೇರನ್ನು ಕಟ್ ಮಾಡ್ಬೋದು. ಸೊ ತುಂಬ ಶಾರ್ಟ್ ಮಾಡಲಿಕ್ಕೆ ಹೋಗಬೇಡಿ, ಎಷ್ಟು ಸ್ವಲ್ಪ ಗ್ಯಾಪ್ ಇಟ್ಟು ನೀವು ಹೇರನ್ನು ಟ್ರಿಮ್ ಮಾಡ್ಬೋದು. ಸೊ ಇದು ಮೊದಲು 2 ಪಾಯಿಂಟ್ ನೀವು ಫಾಲೋ ಮಾಡ್ಬೋದು. ಕೆಲವೊಮ್ಮೆ ನೀವು ಸ್ವಲ್ಪ ಹೇರನ್ನು ಒಂದು ಜಾಸ್ತಿ ಬೆಳೆದಿದ್ದರೆ ಆ ಪ್ಲೇಸಲ್ಲಿ ನೀವು ಸ್ವಲ್ಪ ಟ್ರಿಮ್ ಮಾಡಿ ಆಮೇಲೆ ನೀವು ಶೇವ್ ರೇಜರ್ ಮಾಡ್ಬೋದು. ಸೊ ಇದು 2 ಥಿಂಗ್ ನೀವು ಮಾಡ್ಬೋದು ಫಸ್ಟ್ ಟ್ರಿಮಿಸ್ಟರ್. ಸೆಕೆಂಡ್ ಟ್ರಿಮಿಸ್ಟರಿಗೆ ಬರುವಾಗ ಇವಾಗ ನಿಮ್ಮದು ವೇಟ್ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ, ನಿಮ್ಮ ಹೊಟ್ಟೆ ಕೂಡ ಕಾಣಲಿಕ್ಕೆ ಶುರುವಾಗುತ್ತೆ. ಈ ಟೈಮಲ್ಲಿ ಕೂಡ ನೀವು ಏನು ಮಾಡ್ಬೋದು ಅಂದರೆ, ನಿಮ್ಮ ಹೇರ್ ಗ್ರೋತ್ ಆ ಪಾರ್ಟಲ್ಲಿ ಜಾಸ್ತಿ ಇದ್ದರೆ ಮೊದಲೇ ಹೇಳಿದಾಗೆ ನೀವು ಟ್ರಿಮ್ ಮಾಡ್ಬೋದು. ಚೆನ್ನಾಗಿ ಒಂದು ತಾಗುವ ಕತ್ತರಿಯನ್ನು, ಅಂದರೆ ರಷ್ಟಿ ಇರದ ಒಳ್ಳೆ ನಡೆಯುವ ಕತ್ತರಿಯನ್ನು ನೀವು ಆ ಪ್ಲೇಸಲ್ಲಿ ತೊಗೊಂಡು ಹೇರನ್ನು ಸ್ವಲ್ಪ ಟ್ರಿಮ್ ಮಾಡಬೇಕು. ಸೊ ಮೊದಲೇ ಹೇಳಿದಾಗೆ ಕಂಪ್ಲೀಟ್ ಕೆಳಗೆ ತನಕ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು, ಅಂದರೆ ಆ ಪ್ಲೇಸಲ್ಲಿ ಸ್ವಲ್ಪ ಹೇರಿಗೆ ಗ್ಯಾಪ್ ಕೊಟ್ಟು ಆಮೇಲೆ ನೀವು ಕಟ್ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಅಲ್ಲಿ ಹರ್ಟ್ ಆಗುವ, ತೊಂದರೆ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೆಕೆಂಡ್ ಆಪ್ಷನ್ ಬಂದು ಹಾಗೆಯೇ ಮೊದಲೇ ಹೇಳಿದಾಗೆ ಸೋಪ್ ಮತ್ತು ವಾಟರ್ನಿಂದ ನೀವು ರೇಜರ್ ಮಾಡ್ಕೋಬಹುದು ಮಿರರ್ನ ಹೆಲ್ಪ್ ತೊಗೊಂಡು. ಸೊ ಇದನ್ನು ನೀವು ಫಸ್ಟ್ ಟ್ರಿಮಿಸ್ಟ್ರಲ್ಲಿ ಹೇಗೆ ಮಾಡ್ತಾ ಇದ್ದೀರಿ ನೋಡಿ, ಆಲ್ಮೋಸ್ಟ್ ಆ ಮೆಥಡನ್ನೇ ನೀವು ಫಾಲೋ ಮಾಡ್ಬೋದು ಈವನ್ ಸೆಕೆಂಡ್ ಟ್ರಿಮಿಸ್ಟ್ರಲ್ಲಿ. ಸೊ ಇವಾಗ ಥರ್ಡ್ ಟ್ರಿಮಿಸ್ಟರಿಗೆ ಬರುವಾಗ ಇಲ್ಲಿ ನಿಮ್ಮ ವೇಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಜಾಸ್ತಿ ಆಗಿದೆ, ಜೊತೆಗೆ ನಿಮ್ಮ ಹೊಟ್ಟೆ ಕೂಡ ತುಂಬ ಮುಂದೆ ಬಂದಿದೆ. ಈ ಟೈಮಲ್ಲಿ ನಿಮಗೆ ಏನು ಹೇಳ್ತೇವೆ, ನಿಮ್ಮಷ್ಟಕ್ಕೆ ನಿಮಗೇ ಹೇರ್ ರಿಮೂವ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಆ್ಯಂಡ್ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬೋದು. ಕೆಲವರಿಗೆ ಚಾನ್ಸಸ್ ಇದೆ, ಬಟ್ ಆದರೂ ನಮಗೆ ತುಂಬ ಸ್ಟ್ರೈನ್ ಮಾಡಿ ಅಥವಾ ತುಂಬ ಸುಸ್ತು ಮಾಡಿ ಆ ಟೈಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ.
ಸೊ ಈ ಟೈಮಲ್ಲಿ ನಿಮಗೆ ಎಷ್ಟು ಆಗುತ್ತೆ ನೋಡಿ, ನೀವು ಅಷ್ಟು ಮಾಡಿದರೆ ಸಾಕು. ಸೊ ಇಲ್ಲಿ ನೀವು ಬೇಕಾದರೆ ತುಂಬ ಹೇರ್ ಗ್ರೋತ್ ಇದ್ದರೆ ನೀವು ಹೇರ್ ಟ್ರಿಮ್ ಮಾಡ್ಬೋದು ಕತ್ತರಿಯಿಂದ. ಸೊ ನಿಮಗೆ ಒಂದು ವೇಳೆ ನಿಮಗೆ ಕಂಫರ್ಟೇಬಲ್ ಇದ್ದರೆ, ನೀವು ನಿಮ್ಮ ಮನೆಯಲ್ಲಿ ತಾಯಿ ಇದ್ದರೆ ಅಥವಾ ತಂಗಿ ಇದ್ದರೆ ಅಥವಾ ನಿಮ್ಮ ಕ್ಲೋಸ್ ನಿಮ್ಮ ಅಕ್ಕ ತಂಗಿ ಇದ್ದರೆ ಅವರ ಹೆಲ್ಪ್ ತೊಗೊಂಡು ಕೂಡ ನೀವು ಆ ಪ್ಲೇಸನ್ನು ಕ್ಲೀನಾಗಿ ಇಟ್ಕೊಳ್ಬೋದು, ಶೇವ್ ಮಾಡ್ಬೋದು ರೇಸರಿಂದ ಅಥವಾ ಟ್ರಿಮ್ ಕೂಡ ಮಾಡ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕ್ಲೋಸ್ ನೀವು ಇದ್ದರೆ, ಕಂಫರ್ಟೇಬಲ್ ಇದ್ದರೆ ಅವರ ಹೆಲ್ಪ್ ತೊಗೊಂಡು ಕೂಡ ಈ ಪ್ಲೇಸನ್ನು ನೀವು ಕ್ಲೀನಾಗಿ ಶೇವ್ ಮಾಡ್ಬೋದು. ಇವಾಗ ನಿಮಗೆ ಆ ಥರ ಕಂಫರ್ಟೇಬಲ್ ಇಲ್ಲ, ನಿಮಗೆ ಆಗ್ತಾನೇ ಇಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ನೋಡಿ ಅಷ್ಟು ನೀವು ಕ್ಲೀನ್ ಮಾಡಿದರೆ ಸಾಕು. ಜೊತೆಗೆ ಯಾವಾಗಲಾದರೂ ಯೂರಿನ್ ಪಾಸ್ ಮಾಡುವಾಗ ಮೊದಲು ಹೇಳಿದ ಹಾಗೆ ಚೆನ್ನಾಗಿ ಆ ಪ್ಲೇಸನ್ನು ವಾಶ್ ಮಾಡಿ ಇನ್ಫೆಕ್ಷನ್ ಆಗಲಿಕ್ಕೆ ಬಿಡಬೇಡಿ, ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಆ ಪ್ಲೇಸನ್ನು ಶೇವ್ ಮಾಡಲಿಕ್ಕೆ ಹೇರ್ ರಿಮೂವ್ ಮಾಡಲಿಕ್ಕೆ ಆಗ್ತಾನೆ ಇಲ್ಲದಿದ್ದರೆ ಏನು ಕೂಡ ಟೆನ್ಷನ್ ಇಲ್ಲ, ಯಾಕೆಂದರೆ ನಿಮ್ಮ ಡೆಲಿವರಿ ಟೈಮ್ ಹತ್ರ ಬರುವಾಗ ನಿಮ್ಮ ಡೆಲಿವರಿ ಟೈಮಲ್ಲಿಯೇ ನಿಮಗೆ ಅಲ್ಲಿನ ಏನು ಹೇಳ್ತೇವೆ ಲೇಬರ್ ರೂಮ್ನಲ್ಲಿ ಹೆರಿಗೆ ರೂಮಲ್ಲಿ ನಿಮ್ಮದು ಆ ಪಾರ್ಟ್ಸ್ ಕಂಪ್ಲೀಟಾಗಿ ಕ್ಲೀನ್ ಮಾಡಲಿಕ್ಕೆ ಶೇವ್ ಮಾಡಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅದರ ಬಗ್ಗೆ ನೀವು ಜಾಸ್ತಿ ಟೆನ್ಷನ್ ತೊಗೋಬೇಕಂತ ಇಲ್ಲ. ಒಂದು ವೇಳೆ ನಾನು ಡಾಕ್ಟರ್ ಹತ್ರ ಹೋದರೆ ಆ ಪ್ಲೇಸಲ್ಲಿ ಹೇರ್ ನೋಡಿ ಅವರು ಏನಾದರೂ ಅಂದ್ಕೊಳ್ತಾರೋ ಏನೋ, ಸೊ ಆ ರೀತಿಯೆಲ್ಲ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಒಂದು ಕಾಮನ್, ಯಾಕೆಂದರೆ ಎಲ್ಲರಿಗೂ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ನೀವು ಅದರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋಬೇಕಂತ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾಡಿದರೆ ಸಾಕು. ಒಂದು ವೇಳೆ ಮಾಡಲಿಕ್ಕೆ ಆಗದೇ ಇದ್ದರೆ ಆ ಪ್ಲೇಸನ್ನು ಹೈಜಿನಿಕ್ಕಾಗಿ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ ಸಾಕು. ಮತ್ತು ನಿಮ್ಮ ಡೆಲಿವರಿ ದಿನ, ಹೆರಿಗೆಯ ದಿನ ನಿಮಗೆ ಲೇಬರ್ ರೂಮಲ್ಲಿ ಹೆರಿಗೆಯ ರೂಮಲ್ಲಿ ಆ ಪ್ಲೇಸ್ ಕ್ಲೀನ್ ಮಾಡಿಸ್ತಾರೆ. ಸೊ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತಂತ ಅಂದ್ಕೊಳ್ತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.